ಇನ್ನೇನಪ್ಪಾ ಈ ಲಗ್ನದಲ್ಲೇ ಒಳ್ಳೆ ಮುಹೂರ್ತ ನೋಡಿಬಿಟ್ರೆ ಬೇಗ ಮದುವೆ ಮಾಡಿ ಮುಗಿಸಬಹುದು ಹಾಯ್ ಅಕ್ಕ ಬಾರೋ ಆದಿ ಯಾವಾಗ ಬಂದ್ಯಾ ಈಗ ಸ್ವಲ್ಪ ಹೊತ್ತಾಯ್ತು ಏನ್ ಬಾವಾ ಚೆನ್ನಾಗಿದ್ದೀರಾ ಹ್ಮ್ ಏನು ಎರಡನೇ ರೆಡಿನಾ ತವರಕ್ಕೆ ಬಂದ್ಬಿಟ್ಟಿದ್ದೀರಾ ಏ ಹಾಗೇನಿಲ್ವಾ ಲತನ್ ಗೆ ಗಂಡ ನೋಡಿದೀವಿ ಹೇಳ್ಬಿಟ್ಟೋಣ ಅಂತ ಬಂದ್ವಿ ಹೌದಾ ಹ್ಮ್ ಹೇಗಿದಾನ ನೋಡಕ್ಕೆ ನೋಡಪ್ಪ ಇಲ್ಲಿದೆ ಫೋಟೋ ಹ್ಮ್ ಚೆನ್ನಾಗೇನೋ ಇದಾನೆ ಏನ್ ಕೆಲಸ ಮಾಡ್ಕೊಂಡಿದಾನೆ ಅವನು ಲಕ್ಷಾದೀಶ್ವರ ಹಾಗಾದ್ರೆ ನಮ್ಮ ಲತಾ ತುಂಬಾ ಲಕ್ಕಿ ಅಲ್ವೇನಮ್ಮ ಹೌದು ವರದಕ್ಷಿಣೆ ಎಷ್ಟು ಕೇಳ್ತಿದ್ದಾರೆ ಅವರು ಕೇಳೋರಲ್ಲ ಕೊಡೋರು ಕೊಡೋರ ವಿಚಿತ್ರವಾಗಿದೆಯಲ್ಲ ಅವನು ಒಂದು ಮಗು ತಂದೆ ಆದ್ರೆ ಹೆಂಡತಿ ಇಲ್ಲ ಅಂದ್ರೆ ಲತಾ ಎರಡನೇ ಹೆಂಡತಿನ ಇದರಲ್ಲಿ ಏನು ತಪ್ಪಿದೆ ಒಳ್ಳೆಯಂ ತರ ನಾಟಕ ಆಡಿ ಮದುವೆ ಆದ್ಮೇಲೆ ಲತನ್ನ ಗೋಳಿಕೊಳ್ಳ ಗಂಡಗಿಂತ ಈ ಗಂಡ ಎಷ್ಟೋ ಮೇಲು ಲತಾ ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಮನೆಯಲ್ಲಿ ದೊಡ್ಡವರೆಲ್ಲ ಸೇರಿ ನಿರ್ಧಾರ ಮಾಡಿದ ಮೇಲೆ ನನ್ನ ಮಾತನ್ನ ಯಾರನ್ನ ಕೇಳ್ತಾರೆ ಅಷ್ಟೇ ಅಲ್ಲ ಇಲ್ಲಿ ನನಗಿಂತ ಈ ಮನೆ ಮರ್ಯಾದೆನೇ ಮುಖ್ಯ ಅಲ್ವಾ ಅಣ್ಣ ಅಮ್ಮ ಇದಕ್ಕೆ ನೀನು ಒಪ್ಪಿದ್ಯಾ ಏನು ಮಾಡ್ಲಿ ಆದಿ ಗಂಡನಿಗೆ ಎದುರಾಡೋದನ್ನ ತವರ ಮನೆಯವರು ಹೇಳ್ಕೊಡ್ಲಿಲ್ಲ ಅಣ್ಣ ಇದಕ್ಕೆ ನೀವು ಒಪ್ಪಿಕೊಂಡ್ರಾ ಬೇಡ ಕಣ್ರು ಅವಳು ಬಾಳ್ನ ಹಾಳು ಮಾಡೋದು ಬೇಡ ಬೇಡ ಅಂದ್ರೆ ಮನೆ ಮೇಲೆ ಸಾಲ ತೀರಿಸೋದು ಹಾಗೆ ಹಾಗ ಮನೆ ಮಾರಿ ಸಾಲ ತೀರ್ಸ್ತೀವಿ ಅಂದ್ರೆ ನಾವೆಲ್ಲ ಫುಟ್ಪಾತಿಗೆ ಬರಬೇಕಾಗುತ್ತೆ ತೂ ನಿಮ್ಮ ಲೈ ನಿಮಗೆಲ್ಲ ಮನುಷ್ಯತ್ವ ಅನ್ನೋದಿದ್ಯಾ ಈ ಮದುವೆಗೆ ಯಾರೇ ಒಪ್ಪಿದ್ರು ಯಾರೇ ಯಾಕೆ ಲತಾನೇ ಒಪ್ಪಿದ್ರು ನಾನು ಮಾತ್ರ ಈ ಮದುವೆ ನಡೆಯೋದಕ್ಕೆ ಬಿಡೋದಿಲ್ಲ ಹೇಳ್ತಾ ಇದೀನಿ ಉಚ್ಚ ಬಾಯಿ ಈ ಮನೆಯಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅಂತ ತೀರ್ಮಾನ ಮಾಡಕ್ಕೆ ದೊಡ್ಡವರು ಜವಾಬ್ದಾರಿ ಇರೋರು ನಾವಿದ್ದೀವಿ ಅಪ್ಪ ನೀವೂನು ಹಾಗಂತ ಕರೆಬೇಡ ಅಂತ ನಿನಗೆ ಹೇಳಿಲ್ಲ ಈ ಮನೆಯಲ್ಲಿ ಪ್ರಶ್ನೆ ಮಾಡೋ ಅಧಿಕಾರ ನಿನಗಿಲ್ಲ ಅಕಸ್ಮಾತ್ ಮಾಡಲೇಬೇಕು ಅಂತಂದ್ರೆ ಅದಕ್ಕೆ ತಕ್ಕ ಸ್ಥಾನಮಾನ ಸಂಪಾದನೆ ಮಾಡಬೇಕು ಇಲ್ಲ ಅಂತಂದ್ರೆ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಟು ನಿನ್ನ ದಾರಿ ನೀನು ಹಿಡ್ಕೊಂಡು ಹೋಗ್ತಾ ಇರಬಹುದು ಆದ್ರೆ ಒಂದು ಮಾತು ಬ್ಯಾಂಕರ್ ನಮಗಿನ್ನೂ 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಆತ್ರ ಪಟ್ರೆ ಹೇಗೆ ದಯವಿಟ್ಟು ಯೋಚನೆ ಮಾಡಿ ಅವಳು ಬರೀ ನನ್ನ ತಂಗಿ ಮಾತ್ರ ಅಲ್ಲ ನಿಮ್ಮ ಮಗಳು ಕೂಡ ಕಾಸ್ಕೋಸ್ಕರ ಈ ಮನೆನ ಕಳ್ಕೊಂಡ್ರೆ ಸಂಪಾದನೆ ಮಾಡಬಹುದು ಆದ್ರೆ ಮಗಳನ್ನ ಕಳ್ಕೊಂಡ್ರೆ ಅವಳು ನಮಗೆ ಸಿಗೋದು ಇಲ್ಲ ಕ್ಷಮಿಸೋದು ಇಲ್ಲ ನಿಮ್ಮಣ್ಣ ನಿನ್ ಪಾಲಿಗೆ ಸತ್ತೋಗಿದಾನೆ ಅನ್ಕೊಂಡಿದ್ಯಾ ನಿನ್ ಬಾಳಿಗೆ ಬೆಂಕಿ ಇಟ್ಟು ಮೈ ಕಾಯಿಸ್ಕೊಳ್ಳೋಷ್ಟು ಕೀಳುಮಟ್ಟದವನು ಅನ್ಕೊಂಡ್ಯಾ ನನ್ನ ನೀನೇನು ಯೋಚನೆ ಮಾಡಬೇಡ ನಿನ್ ಮದುವೆನ ನೀನ್ ಇಷ್ಟಪಟ್ಟ ಹಾಗೆ ಅಪ್ಪ ಅಮ್ಮನ ಆಶೀರ್ವಾದದ ಜೊತೆ ಮಾಡಿಸೋ ಜವಾಬ್ದಾರಿ ನಂದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ನಿನ್ ಪಾಡಿಗೆ ನೀ ಓದು ಅಲ್ವೋ ನಿಮ್ಮ ಅಪ್ಪ ಏನೋ ಕೋಪದಲ್ಲಿ ಬೈದ್ರೆ ನೀನು ನಿಜವಾಗ್ಲೂ ಮನೆ ಬಿಟ್ಟು ಹೋಗೋದಾ ಸ್ವಲ್ಪ ದಿನ ಆದರೂ ಅಪ್ಪನ ಮನಸ್ಸಿಗೆ ಶಾಂತಿ ಸಿಗಲಿ ಅಂತ ಅಷ್ಟೇ ಅಲ್ಲ ನನಗೊಂದು ಕಂಪನಿಯಿಂದ ಇಂಟರ್ವ್ಯೂ ಕರೆದಿದ್ದಾರೆ ಈ ಸರಿ ಯಾರೋ ಕೆಲಸ ಸಿಗಲಿ ಅಂತ ಆಶೀರ್ವಾದ ಮಾಡಮ್ಮ ಒಳ್ಳೇದಾಗ್ಲಿ ಕಣ ಬರ್ತೀನಮ್ಮ ಒಂದು ನಿಮಿಷ ಇರು ಆದಿ ಈ 300 ರೂಪಾಯಿನ ಎಷ್ಟು ವರ್ಷದಿಂದ ಕೂಡಿಟ್ಟಿದ್ದೆ 30 ವರ್ಷದಿಂದ ಅಂದ್ರೆ ವರ್ಷಕ್ಕೆ 10 ರೂಪಾಯಿ ಆಯ್ತು ಬರ್ತೀನಮ್ಮ ಅಣ್ಣ ಗುಡ್ ಲಕ್ ಕಣೋ
ಗುಡ್. ಊರು? ಹುಟ್ಟಿದ್ದೊಂದು, ಬೆಳೆದಿದ್ದ ಇನ್ನೊಂದು, ಬದುಕೋದಕ್ ಮತ್ತೊಂದು. ಎಲ್ ನನ್ ಭವಿಷ್ಯ ಬೆಳೆಯುತ್ತೋ ಅದೇ ನನ್ನ ಊರು. ಕೆಲ್ಸ ಸಿಗೋ ಜಾಗಾನೇ ದೇವಸ್ಥಾನ. ನನ್ನ ಯಜಮಾನ್ರೆ ನನ್ನ ದೇವ್ರು. ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ತಂದೆ ಹೆಸರು? ನನ್ಗೊಂದು ಯೋಗ್ಯತೆ, ಅಂತಸ್ತು, ಜವಾಬ್ದಾರಿ ಬರೋವರೆಗೂ ನೀ ನನ್ನ ಮಗಾನೇ ಅಲ್ಲ ಅಂತ ನಮ್ಮಪ್ಪ ಹೇಳಿದ್ರು. ಅವ್ರ ಆಸೆ ನೆರವೇರೋವರೆಗೂ ಅವ್ರ ಹೆಸರನ್ನ ಎಲ್ಲೂ ಯೂಸ್ ಮಾಡಲ್ಲ. ಇಂಟ್ರೆಸ್ಟಿಂಗ್ ಮಾತ್ರ ಅಲ್ಲ, ಫ್ರ್ಯಾಂಕ್ ಮನುಷ್ಯ ಕೂಡ. ಐ ಲೈಕ್ ಯು. ಹಾಗಾದ್ರೆ ಕೆಲಸ ಪಕ್ಕ ಅನ್ಕೊಳ್ಳ. ಓಕೆ, ನಾಳೆದಿಂದ ಕೆಲ್ಸಕ್ಕೆ ಬನ್ನಿ. ನೋ ನೋ, ದೊಡ್ಡವ್ರು ಏನ್ ಹೇಳಿದಾರ ಗೊತ್ತಾ? ನಾಳೆ ಮಾಡೋದನ್ನ ಇವತ್ತು ಮಾಡು, ಇವತ್ತು ಮಾಡೋದನ್ನ ಈಗಲೇ ಮಾಡು ಅಂತ. ವೆಲ್ ಸೆಟ್. ಐ ಲೈಕ್ ಯುವರ್ ಸ್ಪಿರಿಟ್. ಥ್ಯಾಂಕ್ ಯು ಸರ್. ಬುದ್ಧಿವಂತ ಅಲ್ಲ ಎಲ್ಲ ನನ್ನಷ್ಟಲ್ಲ. ಇದಕ್ಕೂ ಮುಂಚೆ ಬಂದವನು ತಂದೆ ಹೆಸರು ಕೇಳಿದಕ್ಕೆ ಜಗನ್ನಾಥ್ ಅಂತ ಹೇಳ್ದ, ಊರ ಹೆಸರು ಕೇಳಿದಕ್ಕೆ ಪಾವಗಡ ಅಂತ ಸರಿಯಾಗಿ ಹೇಳ್ದ. ಅವನ ಕೆಲಸನ ಕೊಡ್ಲಿಲ್ಲ ನೀವು, ಇವನ್ ಯಾವ್ದಕ್ಕೂ ಸರಿಯಾಗಿ ಆನ್ಸರ್ ಮಾಡ್ಲಿಲ್ಲ, ಇವನಿಗ್ ಕೊಟ್ಟಿದ್ದೀರಾ. ಇದ್ರಲ್ಲಿ ಬುದ್ಧಿವಂತ ಅವನ ನೀವ? ಇಲ್ಲ, ನಾನಾ? ನಂಗೊಂದು ಅರ್ಥನೇ ಆಗ್ತಾ ಇಲ್ಲ.